ನಮ್ಮ ಇವತ್ತಿನ ಎಲ್ಲ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಎಸ್ ವೀಕ್ಷಕರೇ, ಮೊದಲ ಸ್ಟೋರಿ, ಮೂಡ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಕೈಪಡೆ ನಿಂತಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯ ಕೈಗೊಳ್ಳಲಾಯಿತು. ನಾವು ನಿಮ್ಮೊಂದಿಗಿದ್ದೇವೆ, ಎದೆಗುಂದಬೇಡಿ ಅನ್ನೋ ನಿರ್ಣಯ ತೆಗೆದುಕೊಳ್ಳಲಾಯಿತು ಶಾಸಕಾಂಗ ಸಭೆಯಲ್ಲಿ. ಸಿಎಂಗೆ ಶಾಸಕರ ಒಕ್ಕೊರಲ ಬೆಂಬಲ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ನಿಂತ ಇಡೀ ಶಾಸಕಾಂಗ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂಗೆ ನೈತಿಕ ಸ್ಥೈರ್ಯ. ಇವತ್ತು ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ 11ಕ್ಕೆ ದೆಹಲಿಗೆ ಹೊರಡುತ್ತಾರೆ. ಸಿಎಂ ಡಿಸಿಎಂ ಸ್ವಯಂ ಪ್ರೇರಿತವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಹೋಗ್ತಾ ಇದ್ದಾರೆ. ಸಾಯಂಕಾಲ 4 ಗಂಟೆಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ಮೂಡ ಹಗರಣದ ವಿವರಣೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡುತ್ತಾರೆ. ಈಗಾಗಲೇ ಹೈಕಮಾಂಡ್ಗೆ ಮಾಹಿತಿ ನೀಡಿ ಬಂದಿದ್ದಾರೆ. ಸಿಎಂ ಹೈಕಮಾಂಡ್ ನಾಯಕರ ಭೇಟಿ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ದೆಹಲಿಗೆ ಹೋಗ್ತಾ ಇರೋದು ಶಕ್ತಿ ಪ್ರದರ್ಶನಕ್ಕ ಅನ್ನೋದು ಪ್ರಶ್ನೆ. ಶಾಸಕಾಂಗ ಪಕ್ಷದ ನಿರ್ಣಯ ಹೈಕಮಾಂಡ್ಗೆ ತಿಳಿಸ್ತಾರಾ ಸಿಎಂ? ತನಿಖೆ ಎದುರಿಸೋ ಪರಿಸ್ಥಿತಿ ಏನಾದರೂ ಬಂದುಬಿಟ್ರೆ ಸಿಎಂ ಜೊತೆ ಹೈಕಮಾಂಡ್ ನಿಲ್ಲುತ್ತಾ? ಹೈಕಮಾಂಡ್ ನಿಲುವು ತಿಳಿಯೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರಾ ಸಿಎಂ? ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿ ಪ್ರವಾಸ ಹೋಗ್ತಾ ಇದ್ದಾರೆ. ಪ್ರಶಾಂತ್, ಇದೊಂದು ನಿರೀಕ್ಷಿತ ಬೆಳವಣಿಗೆ ಅಂದ್ರೆ ಶಾಸಕರ ಎಲ್ಲ ಬಲ ಪ್ರದರ್ಶನಕ್ಕೆ ಹೈಕಮಾಂಡ್ ಕಡೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಏನಾಗುತ್ತೆ ದೆಹಲಿಯಲ್ಲಿ, ಏನೆಲ್ಲ ಚರ್ಚೆ ಆಗುತ್ತೆ ಈಗ? ಇದೊಂದು ಕ್ರೂಷಿಯಲ್ ಆಗಿರತಕ್ಕಂಥ ಒಂದು ದಿಲ್ಲಿಯ ಭೇಟಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿನಗಳವರೆಗೆ ಒಂದು ರೀತಿ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾರೆ ಅನ್ನುವ ಒಂದು ಕಾರಣದಿಂದ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದರು. ಯಾಕಂದರೆ ರಾಜ್ಯಪಾಲರು ಶೋಕಾಸ್ ನೋಟಿಸನ್ನು ಕೊಟ್ಟ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಾಗ ಸುದೀರ್ಘವಾಗಿರ್ತಕ್ಕಂಥ ಸಭೆಯನ್ನು ರಾಹುಲ್ ಗಾಂಧಿ ಜೊತೆಗೂ ನಡೆಸಿದರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ನಡೆಸಿದರು, ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೂಡ ಇದ್ದರು. ಅಂದರೆ ಕಾಂಗ್ರೆಸ್ ಇದನ್ನು ಹೇಗೆ ಫೈರ್ ಫೈಟಿಂಗ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಭೆ ಹೆಚ್ಚು ಕೇಂದ್ರೀಕೃತವಾಗಿತ್ತು. ಆದರೆ ಕಳೆದ ಶನಿವಾರ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗಿದ್ದು ಆ ಒಂದು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ರಾಜ್ಯಪಾಲರು ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕೊಟ್ಟ ನಂತರ. ಈಗಾಗಲೇ ಅದು ಹೈಕೋರ್ಟ್ನಲ್ಲಿದೆ. ಹೈಕೋರ್ಟ್ 29ರವರೆಗೆ ಯಾವುದೇ ನಿರ್ದೇಶನ ನೀಡದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಕೂಡ ಸೂಚಿಸಿದೆ. ಹೀಗಿರುವ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ಒಂದಂತೂ ನಿಶ್ಚಿತ, ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ರಾಜ್ಯಪಾಲರು ಕೊಟ್ಟ ನಂತರ ಈ ಹಂತದಲ್ಲಿ ಇಷ್ಟು ಹೇಳ್ಬೋದು, ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು, ಸ್ಥಳೀಯ ನಾಯಕರು, ರಾಜ್ಯ ನಾಯಕರು, ಕ್ಯಾಬಿನೆಟ್ ಮತ್ತು ಶಾಸಕಾಂಗ ಪಕ್ಷದ ಸಭೆ ಕೂಡ ಪೂರ್ತಿಯಾಗಿ ನಾವು ಸಿದ್ದರಾಮಯ್ಯನವರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಆದರೆ ನಾಳೆ ಹೈಕೋರ್ಟ್ ಏನಾದರೂ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಮಾನ ಕೊಟ್ಟ ಪಕ್ಷದಲ್ಲಿ, ಲೆಟ್ಸ್ ನಾಟ್ ಸ್ಪೆಕ್ಯುಲೇಟ್ ಇಟ್, ಆದರೆ ಒಂದು ವೇಳೆ ಹೈಕೋರ್ಟ್ ಇಲ್ಲಪ್ಪ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿದರೆ ಮುಖ್ಯಮಂತ್ರಿಗಳು ಸೇಫ್ ಆಗ್ತಾರೆ. ತಡೆಯಾಜ್ಞೆಯನ್ನು ನೀಡದೇ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಚಾಲೆಂಜ್ ಶುರು ಆಗುತ್ತೆ. ಒಂದು ವೇಳೆ ನಾಳೆ ಇನ್ವೆಸ್ಟಿಗೇಷನ್ನು, FIR ಇದೆಲ್ಲ ಹಾಕಿದಾಗ ಅದಕ್ಕೆ ಹೈಕಮಾಂಡ್ನ ರಿಯಾಕ್ಷನ್ ಏನಿರುತ್ತೆ ಅಂತಕ್ಕಂಥದ್ದನ್ನು ಆಂಟಿಸಿಪೇಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅದೊಂದು ರಾಷ್ಟ್ರೀಯ ಪಕ್ಷ, ಅರವಿಂದ್ ಕೇಜ್ರಿವಾಲ್ರ ಥರ ಒಂದು ಆಮ್ ಆದ್ಮಿ ಪಕ್ಷ ತಮ್ಮದೇ ಆಗಿರ್ತಕ್ಕಂಥ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಲ್ಲ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ನ ರಾಜ್ಯಪಾಲರ ತೀರ್ಮಾನವನ್ನು ಹೇಗೆ ವ್ಯಾಖ್ಯಾನ ಮಾಡ್ತವೆ ಕಾನೂನಿನ ದೃಷ್ಟಿಯಿಂದ ಅನ್ನೋದು ಪೊಲಿಟಿಕಲಿ ವೆರಿ ಇಂಪಾರ್ಟೆಂಟ್ ಫಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆ ಕಾರಣದಿಂದ ಇವತ್ತಿನ ದಿಲ್ಲಿ ಭೇಟಿ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಂಟ್ರೆಸ್ಟಿಂಗ್ಲಿ, AICCA ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಶನಿವಾರ ಬೆಂಗಳೂರಿನಲ್ಲಿದ್ದರು.
ಅವರು ಬೆಂಗಳೂರಿಗೆ ಬಂದಾಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನೊಂದು ಪ್ರಶ್ನೆಯನ್ನು ಕೇಳಲಾಯಿತು. ಅವ್ರು ಹೇಳಿದ್ರು ನಾನು ವಕೀಲರನ್ನು ಸಂಪರ್ಕಿಸಬೇಕು, ಯಾಕೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗ ಸಾಕಷ್ಟು ಪೊಲಿಟಿಕಲ್ ಸ್ಪೆಕ್ಯುಲೇಷನ್ಸ್ಗಳು ಶುರುವಾದವು. ನೋಡಿ, ಎರಡು ನಿರ್ಣಯಗಳು ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಗೋದು ಬಾಕಿ ಇದೆ. ಒಂದು, 2023 ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ನ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಆಗ ಸೋನಿಯಾ ಗಾಂಧಿ ರಜೆಗೋಸ್ಕರ ಸಿಮ್ಲಾಕ್ಕೆ ತೆರಳಿದ್ರು, ವಿಡಿಯೋ ಕಾಲ್ ಮೂಲಕ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ರು. ಆಗ ಸೋನಿಯಾ ಗಾಂಧಿ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು, ಇಲ್ಲ ಎರಡು ವರ್ಷನೋ ಎರಡೂವರೆ ಮೂರು ವರ್ಷಗಳ ನಂತರ ನಿಮಗೊಂದು ಅಧಿಕಾರದ ಚಾನ್ಸನ್ನು ನಾವು ಕೊಡ್ತೀವಿ. ರಾಜಸ್ಥಾನದ ಥರ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಆ ಒಪ್ಪಂದ ಆಗಿದ್ದರೂ ಕೂಡ ಅಧಿಕಾರ ಬಿಟ್ಟುಕೊಡಲಿಲ್ಲ. ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧಿಯಾ ಥರ, ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ವರ್ಸಸ್ ಸಿಂಗ್ದೇವ್ ಥರ ಆಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ಗೆ ನೀಡಿದರು. ಈಗ ಬರುವ ಪ್ರಶ್ನೆ, ಅದು ಎಷ್ಟು ದಿನಗಳ ಕಾಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನಿಸಬೇಕಾಗತ್ತೆ. ಅರ್ಥಾತ್ 2028 ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎದುರಿಸಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಿರುವಾಗ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ಕಳಂಕ ಹೊತ್ತುಕೊಂಡು ನಾನು ಅಧಿಕಾರದಿಂದ ಕೆಳಗಿಳಿಯಬಾರದು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ನಿಶ್ಚಿತವಾಗಿರ್ತದೆ. ಅದು ಯಾವುದೇ ರಾಜಕಾರಣಿಯ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ. ಹೀಗಿರುವಾಗ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ತಕ್ಷಣಕ್ಕೆ ಸಿದ್ದರಾಮಯ್ಯನವರಿಗೇನೋ ಕುರ್ಚಿಯ ಕಂಟಕ ಬಂದ್ಬಿಡುತ್ತೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಆದರೆ ಒಂದು ವೇಳೆ FIR ಲಾಜ್ ಆಗ್ತಕ್ಕಂಥ ಪರಿಸ್ಥಿತಿ, ಇನ್ವೆಸ್ಟಿಗೇಷನ್ಗೆ ಕೋರ್ಟ್ಗಳಿಂದ ಗೋ ಹೆಡ್ ಸಿಗ್ತಕ್ಕಂಥ ಪರಿಸ್ಥಿತಿಯಲ್ಲಿ FIR ಲಾಜ್ ಆದರೆ ಆಗ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಆಗಿರತಕ್ಕಂಥ ಪರಿಸ್ಥಿತಿ ಏನು? ಪ್ರಾಯಶಃ ಇವತ್ತಿನ ದಿಲ್ಲಿ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೋಡಿ, ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಿದ್ದಾರೆ ಅಂತಂದರೆ ನಂಬರ್ ನನ್ನ ಹತ್ರ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನಗತ್ಯವಾಗಿರ್ತಕ್ಕಂಥ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋದನ್ನು ಶಾಸಕಾಂಗ ಪಕ್ಷದ ಸಭೆಯ ಮೂಲಕ ಹೈಕಮಾಂಡ್ಗೂ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಒಂದು ರೀತಿ ಟೂ ಫ್ರಂಟ್ ವಾರ್ ಇದ್ದಂಗಿದೆ. ಒಂದು, ವಿಪಕ್ಷಗಳು, ಕೇಂದ್ರ ಸರ್ಕಾರ, ರಾಜ್ಯಪಾಲರು, ಇದೊಂದು ಭಾಗ. ಹಿಂದುಗಡೆ ನಿಂತಿರ್ತಕ್ಕಂಥ ನಾಯಕರು, ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದನ್ನು ಹೇಳಿದರೂ ಕೂಡ ರಾಜಕಾರಣದಲ್ಲಿ ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ, ಯಾರೂ ಇದನ್ನು ನಂಬಲ್ಲ. ನಿಮಗೊಂದು ಇನ್ಸಿಡೆಂಟ್ ಹೇಳಬೇಕಾದ್ರೆ, ಬಂಗಾರಪ್ಪನವರು 1992 ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ಸ್ ಹಗರಣ ಬಂತು. ಪಿ ನರಸಿಂಹರಾಯರು ಬಂಗಾರಪ್ಪನವ್ರನ್ನ ದಿಲ್ಲಿಗೆ ಕರೆಸ್ಕೊಂಡ್ರು. ಬಂಗಾರಪ್ಪನವ್ರು ದಿಲ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭವನ ಎಲ್ಲ ನಾಯಕರು, ಇವತ್ತಿನ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ಎಲ್ಲ ನಾಯಕರು ಕೂಡ ಹಿಂದುಳಿದ ವರ್ಗದ ನೇತಾರ, ಬಂಗಾರಪ್ಪನವ್ರ ಜೊತೆಗೆ ನಾವಿದ್ದೀವಿ ಅಂತಕ್ಕಂಥದ್ದನ್ನು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ರು. ನರಸಿಂಹರಾವ್ರ ಭೇಟಿಯಾಗತ್ತೆ ಬಂಗಾರಪ್ಪನವ್ರ ಜೊತೆಗೆ, ನರಸಿಂಹರಾವ್ರು ಏನೂ ಹೇಳಲ್ಲ, ಬರೀ ಕೇಳ್ತಾರೆ ಏನಾಗಿದೆ ಅಂತಕ್ಕಂಥದ್ದನ್ನು. ಏರ್ಪೋರ್ಟಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಬಂಗಾರಪ್ಪನವ್ರ ಜೊತೆಗೆ ವಾಪಸ್ ಬರ್ತಾ ಇರ್ತಾರೆ. ಜನಾರ್ದನ್ ಪೂಜಾರಿ ಒಂದು ಚೀಟಿಯನ್ನು ವಿಮಾನ ನಿಲ್ದಾಣದಲ್ಲಿ ಬಂಗಾರಪ್ಪನವ್ರ ಕೈ ಕೊಡ್ತಾರೆ, ಟೆಂಡರ್ ಯುವರ್ ರೆಸಿಗ್ನೇಷನ್ ಟು ದ ಗವರ್ನರ್ ಅಂತ ಚೀಟಿಯಲ್ಲಿ ಬರೆದಿರುತ್ತೆ. ಬಂಗಾರಪ್ಪನವ್ರು ವ್ಯಗ್ರರಾಗ್ತಾರೆ. ಆಗ ಈಗಿನ ಥರ ಮೊಬೈಲ್ ಫೋನ್ಗಳಿರಲ್ಲ, ಟ್ರಂಕ್ ಕಾಲ್ ಮಾಡ್ತಾರೆ. ಈ ರೀತಿ ಹೇಳಿದ್ದಾರೆ ಹೈಕಮಾಂಡ್ನವರು, ನೀವು ಶಾಸಕರೆಲ್ಲ, ಶಾಸಕರು ಎಟ್ರಿಯಾ, ಈಗಿನ ಅದು ಹೆಸರು ಚೇಂಜ್ ಆಗಿದ್ದಲ್ಲ, ಎಟ್ರಿಯಾ ಹೋಟೆಲ್ನಲ್ಲಿ ಶಾಸಕರು ಇರ್ತಾರೆ, ರಾಡಿಸನ್ ಬ್ಲೂ, ಈಗಿನ ರಾಡಿಸನ್ ಬ್ಲೂ ಆಗಿನ ಎಟ್ರಿಯಾ ಆಗಿತ್ತು. ಎಟ್ರಿಯಾ ಹೋಟೆಲ್ನಲ್ಲಿ ಶಾಸಕರು ತಂಗಿರ್ತಾರೆ. ಯಾವಾಗ ಶಾಸಕರಿಗೆ ಗೊತ್ತಾಗುತ್ತೋ ಹೈಕಮಾಂಡ್ ಬಂಗಾರಪ್ಪನವರ ಜೊತೆ ಇಲ್ಲ ಅನ್ನೋದು, ಬಂಗಾರಪ್ಪನವರು ಬೆಂಗಳೂರು ವಿಮಾನ ನಿಲ್ದಾಣ ಇಳಿಯುವ ಹೊತ್ತಿಗೆ, ಅಂದರೆ ದಿಲ್ಲಿಯಲ್ಲಿದ್ದಾಗ ಶಾಸಕರು ಹೇಳ್ತಾರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ, ಬಂಗಾರಪ್ಪನವರು ದಿಲ್ಲಿ ವಿಮಾನ ನಿಲ್ದಾಣ ಇಳಿಯುವ ಹೊತ್ತಿಗೆ ಎಲ್ಲ ಶಾಸಕರು ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾರೆ. ಬಂಗಾರಪ್ಪನವ್ರು ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದೆಲ್ಲವನ್ನು ನೋಡಿರ್ತಕ್ಕಂಥ ಸಂಗತಿ, ಜನಪ್ರಿಯ ನಾಯಕತ್ವ, ಮಾಸ್ ಲೀಡರ್ ಇವೆಲ್ಲವೂ ಇದ್ದರೂ ಕೂಡ, ಈಗ ದೇವರಾಜ ಅರಸರು ಕರ್ನಾಟಕದಲ್ಲಿ ಎಷ್ಟೊಂದು ಮಾಸ್ ಲೀಡರ್ಗಳು ಅವಧಿಗೂ ಮುಂಚೆ ರಾಜೀನಾಮೆ ನೀಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಸ್ಟಾರ್ಟ್ ಫ್ರಮ್ ದೇವರಾಜ ಅರಸರು, ನಂತರ ಹೆಗಡೆ ಒಂದು ಕಾರಣದಿಂದ ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪ,
ನಂತರ ಧರ್ಮ ಸಿಂಗ್ ಬಿಡಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಮೈತ್ರಿ ಮಾಡಿಕೊಂಡ್ರು. ನಂತರ ಸ್ವತಃ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಪರಿಸ್ಥಿತಿ ಎರಡೆರಡು ಬಾರಿ ನಿರ್ಮಾಣ ಆಯಿತು. ಒಂದು ತನಿಖೆಯ ಕಾರಣದಿಂದ, ಇನ್ನೊಂದು ಹೈಕಮಾಂಡ್ನ ತಲೆಮಾರು ಬದಲಾವಣೆಯ ನಿರ್ಧಾರದ ಕಾರಣದಿಂದ. 2011 2021 ಯಡಿಯೂರಪ್ಪನವರು ರಾಜೀನಾಮೆ ನೀಡತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಸೇಫ್ ಇದ್ದಾರೆ. ಎಲ್ಲಿವರೆಗೆ? ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಕಾನೂನಿನ ವ್ಯಾಖ್ಯಾನ ಏನು ಅನ್ನುವವರೆಗೆ. ಅದಾದ ನಂತರ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಬ್ರಿಡ್ಜ್ ಮೇಲೆ, ಅಂದರೆ ನೀರು ಬ್ರಿಡ್ಜ್ ಮೇಲೆ ಬಂದಾಗಲೇ ಬ್ರಿಡ್ಜ್ ಹೆಂಗೆ ಕ್ರಾಸ್ ಮಾಡೋದು ಅಂತಕ್ಕಂಥದ್ದನ್ನು ಪೊಲಿಟಿಕಲ್ ಪಾರ್ಟಿಗಳು ಯೋಚನೆ ಮಾಡ್ತವೆ. ಹೀಗಾಗಿ ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ನಿಂದ ಒಂದು ಅಭಯವನ್ನು ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಿದ್ದಾರೆ. ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಇರತಕ್ಕಂಥ ವ್ಯತ್ಯಾಸ ಏನಂದರೆ, ಆಗ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಪ್ರಬಲವಾಗಿತ್ತು, ಈಗ ತುಂಬ ಶಿಥಿಲತೆಯಿಂದ ಒಂದು ಸಣ್ಣ ಸ್ಟ್ರೆಂಥನ್ನು ಹೈಕಮಾಂಡ್ ಪಡೆದುಕೊಂಡಿದೆ. ಆದರೆ ಹೈಕಮಾಂಡ್ ಮನಸ್ಸಿನಲ್ಲೇನಿದೆ, ಯಾಕಂದರೆ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆಗ್ತಕ್ಕಂಥ ಭಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ವೋಟ್ ಬ್ಯಾಂಕ್ ಚೆಲ್ಲಾಪಿ, ಒಂದು ವೇಳೆ ನೋಡಿ, ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿಂದ ಬಿಜೆಪಿಯ ವೋಟ್ ಬ್ಯಾಂಕ್ ಎರಡೆರಡು ಬಾರಿ ಚೆಲ್ಲಾಪಿಲ್ಲಿ ಆಯಿತು. 2013 ಚುನಾವಣೆಯಲ್ಲೇ ಆಯಿತು, 23 ಚುನಾವಣೆಯಲ್ಲೇ ಆಯಿತು. ಬಂಗಾರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು, ಅಂದರೆ ವೀರೇಂದ್ರ ಪಾಟೀಲ್ ಮತ್ತು ಬಂಗಾರಪ್ಪ ಇಬ್ಬಿಬ್ಬರು ಮಾಸ್ ಲೀಡರ್ಸ್ಗಳನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು, 89 170 ಮೇಲಿದ್ದ ಕಾಂಗ್ರೆಸ್ 30 ಬಂದಿಳಿತು 1994. ದೇವರಾಜ ಅರಸರನ್ನು 80 ಕಾಂಗ್ರೆಸ್ನ ಒಳಗಿನ ರಾಜಕಾರಣದ ಕಾರಣದಿಂದ ಏನು ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಂಜಯ್ ಗಾಂಧಿ ವರ್ಸಸ್ ದೇವರಾಜ ಅರಸ್ ಆಯಿತು. 83 ಮೊದಲ ಬಾರಿಗೆ ಒಂದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್, ಸ್ವಲ್ಪ ಕಿಚಡಿ ಇತ್ತು ಅದರಲ್ಲಿ, ಜನಸಂಘ ಇತ್ತು, ಜನತಾ ಪಾರ್ಟಿ ಇತ್ತು, ಕ್ರಾಂತಿರಂಗ ಇತ್ತು, ಅರಸು ಬಂಗಾರಪ್ಪ, ದೇವೇಗೌಡರು, ರಾಮಕೃಷ್ಣ ಹೆಗಡೆ ಇವರೆಲ್ಲರೂ ಒಟ್ಟಾಗಿ ಒಂದು ನಾನ್ ಕಾಂಗ್ರೆಸ್ ಗೌರ್ಮೆಂಟನ್ನು 83 ತರಕ್ಕೆ ಸಾಧ್ಯ ಆಗಿದ್ದು ದೇವರಾಜ ಅರಸರನ್ನು ಕಾಂಗ್ರೆಸ್ ಡಂಪ್ ಮಾಡಿದ ಕಾರಣದಿಂದಾಗಿ. ಹೀಗಾಗಿ ಸಿದ್ದರಾಮಯ್ಯನವರನ್ನು ಆ ರೀತಿ ಡಂಪ್ ಮಾಡುವ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ? ಆದರೆ ಸಿದ್ದರಾಮಯ್ಯನವರನ್ನು ಇಲ್ಲ, ನಾವು ನಿಮಗೆ 28 ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಇವೆಲ್ಲವೂ ಅಂಶಗಳು ನಿರ್ಧಾರ ತೆಗೆದುಕೊಳ್ಳುವಾಗ ಮುಖ್ಯ ಆಗತ್ತೆ ಅಂತ ಅನಿಸುತ್ತೆ. ಬಟ್ ಸಿದ್ದರಾಮಯ್ಯನವರು ಒಂದು ಗಟ್ಟಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಕಳಂಕವನ್ನು ಹೊತ್ತುಕೊಂಡು ನಾನು ಅಧಿಕಾರದಿಂದ ಕೆಳಗಿಳಿಯಲ್ಲ ಅಂತಕ್ಕಂಥದ್ದು. ಆ ಕಾರಣದಿಂದ ಕ್ಯಾಬಿನೆಟ್ನಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ. ಈಗ ನಿನ್ನೆಯ ಕ್ಯಾಬಿನೆಟ್ ಬಗ್ಗೆ ಕೂಡ ಟಿಪ್ಪಣಿ ಮಾಡಬೇಕಾದ್ರೆ, ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ವಾದಿಸ್ತಕ್ಕಂಥ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ನಲ್ಲಿ ಹೇಳಿದರು, ಇಲ್ಲ ರಾಜ್ಯಪಾಲರು ಪೊಲಿಟಿಕಲಿ ಮೋಟಿವೇಟೆಡ್ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ನಲ್ಲಿ ಕೂತ್ಕೊಂಡು. ನಿನ್ನೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನು ಮಾಡಿತು ನೋಡಿ, ಎಲ್ಲ ಮಂತ್ರಿಗಳಿರಲಿ, ರಾಜ್ಯಪಾಲರಿರಲಿ, ರಾಷ್ಟ್ರಪತಿಗಳಿರಲಿ, ಪ್ರಧಾನಮಂತ್ರಿಗಳಿರಲಿ, ಓತ್ ತೆಗೊಳ್ಳುವಾಗ ಏನು ಓತ್ ತೆಗೆದುಕೊಳ್ತಾರೆ? ಭಯ ಮತ್ತು ಪಕ್ಷಪಾತದ ಪೂರ್ವಾಗ್ರಹ ಇಲ್ಲದೆ ನಾವು ಅಧಿಕಾರವನ್ನು ನಡೆಸ್ತೀವಿ ಅಂತಕ್ಕಂಥದ್ದು. ನಿನ್ನೆಯ ಕ್ಯಾಬಿನೆಟ್ ನಿರ್ಣಯ ಏನಾಗಿತ್ತು? ಕ್ಯಾಬಿನೆಟ್ನ ನಿರ್ಣಯ, ಒಂದು ವಾರದ ಹಿಂದೆ ಕ್ಯಾಬಿನೆಟ್ ಹೇಳುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡಬಾರದು ಅಂತಕ್ಕಂಥದ್ದನ್ನು ರಾಜ್ಯಪಾಲರಿಗೆ ಹೇಳಿದ ಕ್ಯಾಬಿನೆಟ್. ನಿನ್ನೆ ಹೇಳುತ್ತೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನನ್ನು ಕೊಡಬೇಕು, ಯಾಕಂದರೆ ಅವರು ವಿಪಕ್ಷಗಳ ನಾಯಕರು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ಒಂದು ಪೊಲಿಟಿಕಲಿ ಸರ್ಚಾರ್ಜ್ಡ್ ವಾತಾವರಣದಲ್ಲಿ ಕರ್ನಾಟಕ ಇದೆ. ಇದು ಎಲ್ಲಿ ಹೋಗಿ ತಲುಪುತ್ತೆ? ಪ್ರಾಯಶಃ ನಾವು 29 ಹೈಕೋರ್ಟ್ ಆದೇಶದವರೆಗೆ ಕಾಯಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.